ಈಗ ಫೇಲ್ಯೂರ್ ಆಗಿರೋ ಎಂಜಿನ್ ವಿರುದ್ಧ ಚುನಾವಣೆ ಬಂದಿದೆ. ಚುನಾವಣೆ ಇನ್ನು ಕೆಲವೇ ದಿನ, ಬೆರಳೆಣಿಕೆ ಸುದಿನ. ಈ ಸನ್ನಿವೇಶದಲ್ಲಿ, ಈ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ ಅಂತ ನೀವು ಹೇಳ್ತೀರಿ? 140 ನಂಬರ್ ವಿ ವಿಲ್ ಕ್ರಾಸ್. ನಿಜವಾಗ್ಲ ಎಸ್ ಎಂ ಕೃಷ್ಣ ಅವ್ರ ಕೈಲಾಗಲಿಲ್ಲ, ಸಿದ್ದರಾಮಯ್ಯ ಅವ್ರ ಕೈಲಾಗಲಿಲ್ಲ, ಅದೇಂಗೆ ಈ ಸರ ಆಗ್ಬಿಡುತ್ತೆ ಅಂತ. ಎಸ್ ಎಂ ಕೃಷ್ಣಗಿಂತ ಮುಂಚೆ ಇಂಥ ಭ್ರಷ್ಟ ಬಿಜೆಪಿ ಸರ್ಕಾರ ಇರಲಿಲ್ಲ. ಓ ಹಂಗೆ ಈ 40% ಅನ್ನೋದು ಪ್ರತಿಯೊಬ್ಬರು ಮನೆಗೆ ತಲುಪಿದೆ. ನಾವೇನು ಪ್ರೊಪಗೆಂಡಾ ಮಾಡ್ತಾ ಇಲ್ಲ, ಇಟ್ ಈಸ್ ದ ಫ್ಯಾಕ್ಟ್. ಈ 40% ಬಗ್ಗೆ ಮಾತಾಡಿದ್ದು ಯಾರು ಫಸ್ಟು? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು. ಹೌದು, ನಾವಲ್ಲ, ನಾವು ಅದನ್ನು ಬರೀ ಜನರಿಗೆ ತಲುಪಿಸಿದ್ದೀವಿ. 40% ಕಮಿಷನ್ ಹೊಡಿತಾರೆ, ಏನು ಮಾಡಕ್ಕೆ ಹೊಂಟಿದ್ದಾರೆ? ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ಸ್ವಾಮಿ, ನನಗೆ ಓಕೆ, ಕೆಲ ಭ್ರಷ್ಟಾಚಾರ ಅದೆಲ್ಲ ಬಿಟ್ಬಿಡಿ. ಯುವಕರಿಗೆ ಏನು ಮಾಡವ್ರೆ? ಇವರು 2 ಕೋಟಿ ವರ್ಷಕ್ಕೆ ಕೆಲಸ ಅಂದರು, 18 ಕೋಟಿ ಆಗಬೇಕಿತ್ತು, 18 ಕೋಟಿ ಕೂಡ ಕೊಟ್ಟಿಲ್ಲ. ಇವರು ಯೋಗ್ಯತೆಗೆ 273,000 ಸರ್ಕಾರಿ ಹುದ್ದೆಗಳು ಕರ್ನಾಟಕದಲ್ಲಿ ಇರೋದನ್ನ ತುಂಬಿಸಕ್ಕೆ ಆಗದೆ ಇರೋ ಯೋಗ್ಯತೆ ಇಲ್ಲದೆ ಇರೋರು ಇವರು. ಇವರು ಯುವಕರ ಬಗ್ಗೆ ಮಾತಾಡ್ತಾರೆ? 273,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಅದನ್ನು ತುಂಬಿಸೋಕ್ಕೆ ಯೋಗ್ಯತೆ ಇಲ್ಲ. 500 PSI ಪೋಸ್ಟ್ ಬಿಡ್ತಾರೆ ಅಂತೆ. ಎಷ್ಟು ಜನ ಬರೀತಾರೆ ಎಕ್ಸಾಮು? 50,000. ನೀವು ಅರ್ಥ ಮಾಡ್ಕೊಳ್ಳಿ ಪ್ರಪೋಷನ್. 500 ಜಾಬ್ಸ್, 50,000 ಪೀಪಲ್. 500 ಜಾಬ್ ಮಾರಿದ್ದೆಷ್ಟು? 1 ಕೋಟಿಗೊಂದು. PSI ಸ್ಕ್ಯಾಮ್, ಪ್ರತಿ ವಿಚಾರದಲ್ಲೂ ಸ್ಕ್ಯಾಮ್. ಯಾವುದ್ರಲ್ಲಿ ಸ್ಕ್ಯಾಮ್ ಮಾಡಿಲ್ಲ ಇವರು? ನೇಮಕಾತಿ, ಎಲ್ಲ ನೇಮಕಾತಿಯಲ್ಲೂ ಸ್ಕ್ಯಾಮ್. ಏನು ಮಾಡಕ್ಕೆ ಹೊಂಟಿದ್ದಾರೆ ಯುವಕರನ್ನು? ನೆನೆ ನನಗೊಬ್ಬ ಯುವಕ ಸಿಕ್ಕಿದ. ನಾನು ಸಂಜೆ ವಾಕಿಂಗ್ ಮಾಡ್ತಾ ಇದ್ದೆ MG Road ಮೇಲೆ. ಸಾಮಾನ್ಯ ಯುವಕ ಓಡಿ ಬಂದ ನನ್ನ ಹತ್ರ. ಬಂದು, ನಾನು CA ಮುಗಿಸಿದ್ದೀನಿ ಸರ್, ನನಗೆ ನಾರ್ಮಲ್ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ನನಗೆ ನಿಮ್ಮ ಜೊತೆ ಒಂದು ಕೆಲಸ ಕೊಡ್ತೀರಾ ಅಂತ. ಓಕೆ, ನಾನೇನು ಕೆಲಸ ಕೊಡಲ CAಗೆ, ನಮ್ಮದೇನು ದುಡ್ಡಿನ ವ್ಯವಹಾರ ಅಲ್ವಲ್ಲ. ಇಲ್ಲ ಸರ್, ನನಗೆ ಎಕ್ಸ್ಪೀರಿಯನ್ಸ್ ಬೇಕು, ನನಗೇನು ಸಂಬಳ ಕೊಡಬೇಡಿ, ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂದ. ಯಾಕೋ ಅಂದೆ. ಸರ್, ಎಲ್ಲ ನಾವೆಲ್ಲ ಕುರಿಗಳಾಗ್ಬಿಟ್ಟಿದ್ದೀವಿ ಅಂದ. ಏನು ಕುರಿ ಅಂದರೆ? ಅಂದ, ಹಿಂಗೆ ಕುರಿ ಹೋಗ್ತಾ ಮೇ ಮೇ ಅನ್ನುತ್ತಲ್ಲ, ಹಂಗೆ ನಾನು MBA ಅನ್ನಬೇಕು, ಡಿಗ್ರಿ ಡಿಗ್ರಿ ಅನ್ನಬೇಕು, ಡಿಪ್ಲೊಮಾ ಅನ್ನಬೇಕು. ಯಾ ಕುರಿಗಳು ಏನು ಹೇಳ್ತಾ ಇದೆ ಅಷ್ಟೇ ನಾವು ಆಗ್ತೀವಿ, ಲಾಸ್ಟಲ್ಲಿ ತೊಗೊಂಬಂದು ನಮ್ಮನ್ನ ಹಲಾಲ್ ಮಾಡ್ತಾರೆ. ಥಿಂಕ್ ಆಫ್ ಎ ಯೂತ್ ಟೆಲಿಂಗ್ ಮೀ ದಿಸ್. ನಾನು ನಿಜ ಸ್ಟೋರಿ ಹೇಳಿ, ನಿನ್ನೆ ರಾತ್ರಿ ಇದು ವಿಚಾರ ಇದು ಹೇಳ್ತಾ ಇರೋದು. ಅವನು ಎಷ್ಟು ಬೇಜಾರಾಗಿರಲ್ಲ ಅವನು ಬಂದು ನನ್ನ ಹತ್ರ ಹಿಂಗೆ ಮಾತಾಡ್ಬೇಕಂದ್ರೆ. ಓಕೆ, BJP ಅವ್ರು ಉದ್ಯೋಗ ಸೃಷ್ಟಿ ಮಾಡಿಲ್ಲ, 7 ಲಕ್ಷ ಚಿಲ್ಲರೆ ಸರ್ಕಾರಿ ನೌಕರಿಯನ್ನು ಇನ್ನು ಫಿಲ್ ಮಾಡಿಲ್ಲ, ಖಾಲಿ ಇರೋದನ್ನ ಭರ್ತಿ ಮಾಡಿಲ್ಲ. ನೀವೇನು ಮಾಡ್ತೀರಿ? ಯುವನಿಧಿ ಮೊದಲನೇ ಪ್ರಾಜೆಕ್ಟ್. ಯುವನಿಧಿ ಇಸ್ ನಾಟ್ ಗೋಯಿಂಗ್ ಟು ಬಿ ದ ಎಂಡ್ ರಿಸಲ್ಟ್. ಬಟ್ ನಾನು ನಿಮ್ಗೆ ಕೇಳ್ತೀನಿ, ತಾವು ಕಾಲೇಜ್ ಮುಗಿಸಿದ್ರಿ, ತಾವು ಡಿಗ್ರಿ ಮಾಡಿದ್ರಿ, ಡಿಗ್ರಿ ತನಕ ನಿಮ್ಮ ತಂದೆ ತಾಯಿ ತಾನೇ ನಿಮಗೆಲ್ಲ ಊಟ ತಿಂಡಿ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಎಲ್ಲ ಕೊಟ್ಟಿದ್ದು. ನನಗೂ ಅಷ್ಟೇ, ನಮ್ಮ ಅಪ್ಪ ಅಮ್ಮನೇ ಕೊಡಿಸಿದ್ದು ನಮಗೆ. ಅದಾದಮೇಲೆ ಅವ್ರಿಗೊಂದು ಆಸೆ ಇರುತ್ತೆ, ನನ್ನ ಮಗ ಕೆಲಸ ಮಾಡ್ತಾನೆ, ದುಡ್ದುಬಿಟ್ಟು ನನಗೆ ದುಡ್ಡು ತಂದು ಕೊಡ್ತಾನೆ ಅಂತ. ಡಿಗ್ರಿ ಮುಗಿಸಿ 2 ವರ್ಷ 3 ವರ್ಷ ಮನೇಲೇ ಕೂತಿರ್ತಾನೆ ಮಗ, ಕೆಲಸ ಸಿಕ್ಕಲ್ಲ ಇವತ್ತಿನ ಪರಿಸ್ಥಿತಿಗೆ. ಆವಾಗಲೂ ಅವನು ಹೋಗಿ ಅವ್ರ ತಂದೆ ತಾಯಿ ಹತ್ರ ಕೈ ಚಾಚಬೇಕಾ? ಅದು ಎಷ್ಟು ನೋವಾಗಲ್ಲ ಒಬ್ಬ ಯುವಕನಿಗೆ? ನಾವು ಪ್ರತಿ ಡಿಗ್ರಿ ಓದಿರೋವನಿಗೆ, ಡಿಗ್ರಿ ಮುಗಿಸಿರೋವನಿಗೆ 3 ವರ್ಷಕ್ಕೆ 3,000 ರೂಪಾಯಿ ಪ್ರತಿ ತಿಂಗಳು ಅವನಿಗೆ ಸಹಾಯ ಧನವನ್ನು ಕೊಡ್ತೀವಿ. ಡಿಪ್ಲೊಮಾ ಓದಿರೋರಿಗೆ 1,500 ರೂಪಾಯಿ ಕೊಡ್ತೀವಿ. ನಾನು ಸಿಂಪಲ್ ಕ್ವೆಶನ್ ಕೇಳ್ತಾ ಇರೋದು, ಅಪ್ಪ ಅಮ್ಮ ಅವನ ಕಲಿಸಿ ರೆಡಿ ಮಾಡಿ ಏನೋ ಡಿಗ್ರಿ ಓದಿಸಿ ಕೆಲಸ ಸಿಕ್ಬಿಡುತ್ತೆ, ನಮ್ಮ ಜೀವನ ಬದಲಾವಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಟಿರ್ತಾರೆ. ಆದರೆ ಆ ನಂಬಿಕೆ ಆದ್ಮೇಲೇನು ಅವ್ರಿಗೆ ಕಷ್ಟ ಕೊಡೋದು ಎಷ್ಟಂತ ನೀವು ಹೇಳ್ತಿರೋ ಪ್ರಕಾರ 2.5 ಲಕ್ಷ ಸರ್ಕಾರಿ ಹುದ್ದೆ, 2.5 ಲಕ್ಷ ಸರ್ಕಾರಿ ಹುದ್ದೆ, 10 ಲಕ್ಷ ಖಾಸಗಿ ಹುದ್ದೆ ಪ್ರತಿ ವರ್ಷ ಸೃಷ್ಟಿ ಮಾಡೋದು ನಮ್ಮ ಕಾಂಗ್ರೆಸ್ನ ಪ್ರತಿಜ್ಞೆ. ಓಕೆ, ನಮ್ಮ ಭರವಸೆ ಅಲ್ಲ, ನಮ್ಮ ಪ್ರತಿಜ್ಞೆ.